ಹಾಯ್, ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಇಂದು ನೋಡ್ರಿ, ನಾವು 10ನೇ ಗಣಿತ ಭಾಗ 1ರಲ್ಲಿ 24-25ನೇ ಸಾಲಿನ ಹೊಸ ಪಠ್ಯಕ್ರಮ, ಇದರಲ್ಲಿ 5 ಸಮಾಂತರ ಶ್ರೇಣಿಗಳು. ಈ ಒಂದು ಸಮಾಂತರ ಶ್ರೇಣಿಗಳಲ್ಲಿ ಇಂದು ನಾವು ಅಭ್ಯಾಸ 5.3 ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ. Part 1 ವಿಡಿಯೋ ನೋಡೋಣ. ಇದರ ಮುಂದಿನ ಭಾಗ Part 2 ವಿಡಿಯೋದಲ್ಲಿ ಇರುತ್ತೆ. ಇವತ್ತು ನಾವು Part 1 ವಿಡಿಯೋವನ್ನು ನೋಡೋಣ. ಹಾಯ್, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ಇಂದು ನೋಡಿ, ನಾವು 10ನೇ ತರಗತಿ ಗಣಿತ ಭಾಗ 1ರಲ್ಲಿ 2024-25ನೇ ಸಾಲಿನ ಹೊಸ ಪಠ್ಯಕ್ರಮ, ಈ ಒಂದು 5 ಸಮಾಂತರ ಶ್ರೇಣಿಗಳು. ಈ ಅಧ್ಯಾಯದಲ್ಲಿ ಇಂದು ನಾವು ನೋಡ್ರಿ, ಅಭ್ಯಾಸ 5.3 ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ. ಇಂದು ನೋಡ್ರಿ, ನಾವು ಅಭ್ಯಾಸ 5.3. ಈ 5.3ರಲ್ಲಿ ನೋಡ್ರಿ, ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯೋದಿರುತ್ತೆ. ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಅನ್ನು ಕೊಟ್ಟಾಗ ಸೂತ್ರ ಏನಿರುತ್ತೆ ಅಲ್ಲಿ? s=(n/2)((a+n-1)(d) ಅಂತ ಇರುತ್ತೆ. ಇಲ್ಲಿ ನೋಡ್ರಿ, ಸಾಮಾನ್ಯ ವ್ಯತ್ಯಾಸವನ್ನು ಕೊಡದೇನೆ ಮೊದಲ ಪದ ಎ ಮತ್ತು ಕೊನೆಯ ಪದ ಎಲ್ಗಳನ್ನು ಕೊಟ್ಟಾಗ ಏನು ಮಾಡಬೇಕು ಸರ್ ಅಂತ ಕೇಳ್ಬೋದು. ಆವಾಗ ನಾವು s=(n/2)(a+l) ಅಂತ ನಾವು ತಗೊಳ್ಳೋಣ. ಈ ಸೂತ್ರವನ್ನು ಹಾಕಿ ಮಾಡೋಣ. ಈಗ ನೋಡ್ರಿ, ಅಭ್ಯಾಸ 5.3. ಈ ಒಂದು ಅಭ್ಯಾಸ 5.3ರಲ್ಲಿ 1ನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡ್ರಿ, 1ನೇ ಕ್ವಶನ್ನು 1ನೇ ಪ್ರಾಬ್ಲಮ್, ಕೆಳಗಿನ ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸಮಾಂತರ ಶ್ರೇಣಿಗಳು ಯಾವ್ಯಾವಪ್ಪ? 2, 7, 12 ಇರೋ 10 ಪದಗಳವರೆಗೆ. ಈ ಒಂದು 10 ಪದಗಳವರೆಗಿನ ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ನೋಡ್ರಿ, ಎ ಅಂದರೆ ಮೊದಲನೇ ಪದ 2 ಇದೆ, ಸಾಮಾನ್ಯ ವ್ಯತ್ಯಾಸ 7 ಹೋದರೆ 5, 12 ಹಾಗಾಗಿ ಇಲ್ಲಿ ಸಾಮಾನ್ಯ ವ್ಯತ್ಯಾಸ 5 n=10 ಆಗುತ್ತೆ. ದೆನ್ ಸೂತ್ರ ನೋಡ್ರಿ, s=(n/2)(a+n-1)(d) ಅಂತ. ಓಕೆನಾ? ಇಲ್ಲಿ ನೋಡ್ರಿ, ಎನ್ ಅಂದರೆ 10, s=(10)(2)(n+1)(5). s=(5)(2)(2)(4)(9)(9)(5). s=(9)(13)(13) ಇದು ಬರಲ್ಲ. ನೆಕ್ಸ್ಟ್ ನೋಡ್ರಿ, ಈಗ ನೋಡ್ರಿ, 9, 5, 45 ಒಂದು 4 ಎಷ್ಟಾಯ್ತು ರೀ? 49. ನೆಕ್ಸ್ಟ್ ಮತ್ತೆ ಗುಣಿಸೋದು 49, 5, 245 ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡ್ರಿ, 2ನೇ ಪ್ರಾಬ್ಲಮ್, -37, -33, -29, ಇದು 12 ಪದಗಳವರೆಗಿನ ನಾವು ಮೊತ್ತವನ್ನು ಕಂಡುಹಿಡಿಯಬೇಕಾಗಿದೆ. ಈಗ ನೋಡ್ರಿ, ನೆಕ್ಸ್ಟು ಅದರ ಒಂದು ಪರಿಹಾರ, a=(x)ಇದೆ ರೀ ಅದರಲ್ಲಿ, -37, d=4, n=12, s=(n/2)(a+n-1)(d). ದೆನ್ s=(12)(2)(2)-37+12-1)(4). s=(12) ನೋಡ್ರಿ, 6, 2, 6, 12(37+11)(4). ನೆಕ್ಸ್ಟ್ ನೋಡ್ರಿ, s=(6-74), ಇಲ್ಲಿ 11 = 44. ಎ ಅಂದರೆ ಎಷ್ಟಾಯ್ತು ರೀ ಇಲ್ಲಿ? 0.6 ಆಗ್ತಾ ಇದೆ. ನೆಕ್ಸ್ಟ್ d=(a2-a1), a2-a1 ಅಂದರೆ 1.7-0.6 ಅಂದರೆ 1.1 ಉಳಿಯುತ್ತೆ. n=100, s=(n/2)(a+n-1)(d). ಇಲ್ಲಿ ನೋಡ್ರಿ, ಎನ್ ಅಂದರೆ 100 ಅಂತ ತಗೊಳ್ಳೋಣ. s=100(100/2)(1.2)
ಟೂ ಪ್ಲಸ್ ನೈನ್ ನೈನ್ ಇಂಟು ಒನ್ ಪಾಯಿಂಟ್ ಒನ್. ಫೈನಲ್ಲಾಗಿ ನಾವು ಇದನ್ನು ಸಾಲ್ವ್ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರ್ತಾ ಇದೆ ರೀ, 5,505 ಅಂತ ಆನ್ಸರ್ ಬರ್ತಾ ಇದೆ. ನೆಕ್ಸ್ಟ್ ನೋಡಿರಿ, ನಾಲ್ಕನೇ ಪ್ರಾಬ್ಲಮ್, ಒಂದೇ ಮೇನ್ ಕ್ವಶನಲ್ಲಿ ನಾಲ್ಕನೇ ಪ್ರಾಬ್ಲಮ್ ನೋಡಿರಿ. 1/15, 1/12, 1/10 ಡ್ಯಾಶ್ ಡ್ಯಾಶ್ ರ 11 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇಲ್ಲಿ. ಓಕೆನಾ, ಇಲ್ಲಿ ನೋಡಿರಿ, ಎ ಇಸ್ ಈಕ್ವಲ್ ಟು 1/15. ಈಗ ನೋಡಿರಿ, ಎ ಇಸ್ ಈಕ್ವಲ್ ಟು 1/15, ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್. ಇದರಲ್ಲಿ ನೋಡಿರಿ, ಎ ಅಂದರೆ ಎಷ್ಟಿದೆ ಅಲ್ಲಿ 1/12 ಇದೆ. 1/15 ಮೈನಸ್ ಅಲ್ಲ, ಎ ಟು ಅಂದರೆ 1/12, ಎ ಒನ್ ಅಂದರೆ 1/15. ಈಸ್ ಈಕ್ವಲ್ ಟು ನೋಡಿರಿ, 15 12 ಎಲ್ಲ ಸಹ ಎಷ್ಟಾಯ್ತು ರೀ, ಇಲ್ಲಿ 60 ಆಗುತ್ತೆ. ಅದ 12 ಇಲ್ಲಿ 60, 15 ಆಗಲೇ 60, 5 - 4 ಆಯಿತು. ಇದರಲ್ಲಿ 4 ಹೋದರೆ ಎಷ್ಟಾಯ್ತು ರೀ, 1/60, 1/60. ಇಲ್ಲಿ ಎನ್ ಈಸ್ ಈಕ್ವಲ್ ಟು ಎಷ್ಟಾಯ್ತು ರೀ, 11 ಪದಗಳ ಮೊತ್ತವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಹಾಗಿದ್ದಾಗ ನೋಡಿರಿ, ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಬ್ರ್ಯಾಕೆಟ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಬ್ರ್ಯಾಕೆಟ್ ಡಿ. ಓಕೆನಾ, ಎಸ್ 11 ಈಸ್ ಈಕ್ವಲ್ ಟು 11/2 ಇಂಟು ಬ್ರ್ಯಾಕೆಟ್ 2 ಇಂಟು 1/15 ಪ್ಲಸ್ 11 - 1 ಇಂಟು ಡಿ ಅಂದರೆ ಎಷ್ಟಿದೆ ರೀ, 1/60. ಓಕೆ, ಎಸ್ 11 ಈಸ್ ಈಕ್ವಲ್ ಟು 11/2 2/15 11 ಒಂದರ ಎಷ್ಟಾಯ್ತು, 10/60 ಓಕೆನಾ. ಎಸ್ 11 ಈಸ್ ಈಕ್ವಲ್ ಟು 11/2 ಇಂಟು ಬ್ರ್ಯಾಕೆಟ್ 8 ಪ್ಲಸ್ 10/60. ಓಕೆನಾ, 8 ಪ್ಲಸ್ 10/60 ಈಸ್ ಈಕ್ವಲ್ ಟು 11/2 ಇಂಟು ಬ್ರ್ಯಾಕೆಟ್ 18 ಎಷ್ಟಾಯ್ತು, 18/60 ಈಸ್ ಈಕ್ವಲ್ ಟು ಎಷ್ಟಾಯ್ತು ನೋಡಿರಿ, ಇಲ್ಲಿ 11/2 ಇಂಟು ಇದು 6 × 3 = 18, 6 × 10 = 60. ಓಕೆನಾ, 11 × 3 = 33/10 = 20 ಆಯಿತು. ಎಸ್ 11 ಈಸ್ ಈಕ್ವಲ್ ಟು 33/20 ಆಗುತ್ತೆ. ಇಲ್ಲಿ ನೋಡಿರಿ, ಎರಡನೇ ಮೇನ್ ಕ್ವಶನ್ ನೋಡೋಣ ಇವಾಗ. ಇವುಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಒಂದನೇದು ನೋಡಿರಿ, 7 + 10.12 + 14 - 84 ಮೊತ್ತವನ್ನು ನಾವು ಕಂಡುಹಿಡಿಯಬೇಕು. ಎ ಇಸ್ ಈಕ್ವಲ್ ಟು 7, ಎಲ್ ಇಸ್ ಈಕ್ವಲ್ ಟು 84, ಡಿ ಅಂದರೆ ಎಷ್ಟಿದ್ರೆ ಇಲ್ಲಿ 7/2 ಆಗುತ್ತೆ. ಎಲ್ ಇಸ್ ಈಕ್ವಲ್ ಟು ನೋಡಿರಿ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಬ್ರ್ಯಾಕೆಟ್ ಡಿ ಅಂತ ಸೂತ್ರ ಹಾಕಬೇಕು. ಎಲ್ ಅಂದರೆ ಎಷ್ಟಿದೆಯಪ್ಪ ಇಲ್ಲಿ, 84, ಎ ಅಂದರೆ 7, ಎನ್ ಮೈನಸ್ 1 ಇಂಟು ಡಿ ಅಂದರೆ 7/2 ಆಗುತ್ತೆ. ದ್ಯಾಟ್ ಇಂಪ್ಲೈಸ್ ನೋಡಿರಿ, ಇಲ್ಲಿ 84 7 ಹೋದರೆ ಎಷ್ಟು ಉಳಿತ್ರಿ, ಇದು 77 ಉಳಿಯುತ್ತೆ. ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 7/2. 77 2 ಎಷ್ಟು ಇಲ್ಲಿ, 154 ಈಸ್ ಈಕ್ವಲ್ ಟು 7n - 7. 7n ಈಸ್ ಈಕ್ವಲ್ ಟು 154 ಒಂದು ಪ್ಲಸ್ 7 ಎಷ್ಟಾಯ್ತು ರೀ, 161 ಆಗುತ್ತೆ. ಎನ್ ಈಸ್ ಈಕ್ವಲ್ ಟು 161/7 ಅಂದರೆ 23 ಆಯ್ತು. ಕ್ಯಾನ್ಸಲ್ ಮಾಡಿದಾಗ 7 × 7 = 14 × 7 = 3 = 21. ಎನ್ ಎಷ್ಟು ಬರ್ತಾ ಇದೆ ಇಲ್ಲಿ, 23 ಬರ್ತಾ ಇದೆ. ಹಾಗಿದ್ದಾಗ ಸೂತ್ರ ಹಾಕೋಣ ಇವಾಗ. ಎಸ್ ಎನ್ ಈಸ್ ಈಕ್ವಲ್ ಟು 1/2 ಇಂಟು ಬ್ರ್ಯಾಕೆಟ್ ಎ ಪ್ಲಸ್ ಎಲ್. ಎಸ್ 23 ಈಸ್ ಈಕ್ವಲ್ ಟು 23/2 ಇಂಟು ಬ್ರ್ಯಾಕೆಟ್ 7 + 84. ನೋಡಿರಿ ಇಲ್ಲಿ 23/2 ಅಂದರೆ 84 × 7 = 91 ಆಗುತ್ತೆ. ಓಕೆನಾ, ಈಗ 23 × 91 ಅಂದರೆ 2093/2. ಇದನ್ನು ನಾವು ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬರುತ್ತೀ, 1046 = 1/2 ಆಗುತ್ತೆ. ಓಕೆನಾ, 1046.12. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿರಿ, ಅದರಲ್ಲಿ 34 + 32 + 30 + 10. ಇದರಲ್ಲಿ ಎ ಅಂದರೆ ಎಷ್ಟಿದೆ ರೀ, 34, ಡಿ ಸಾಮಾನ್ಯ ವ್ಯತ್ಯಾಸ -2 ಇದೆ, ಎಲ್ ಅಂದರೆ 10 ಪದಗಳವರೆಗೆ ನಾವು ಕಂಡುಹಿಡಿಯಬೇಕಾಗಿದೆ. ಓಕೆನಾ, ಎಲ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಬ್ರ್ಯಾಕೆಟ್ ಡಿ. ದೆನ್ 10 = 34 + n - 1 × -2. 34 ಎಷ್ಟು ಉಳಿಯುತ್ತೆ ಇಲ್ಲಿ, -24, ಎನ್ ಮೈನಸ್ 1 ಇಂಟು ಬ್ರ್ಯಾಕೆಟ್ -2. ದಟ್ಸ್ ಈಕ್ವಲ್ ಟು ನೋಡಿರಿ,
ಇದು ಮೈನಸ್ ಎರಡು ಆ ಕಡೆ ಹೋದರೆ ಪ್ಲಸ್ ಎರಡು ಆಗುತ್ತೆ. ಮೈನಸ್ 24 ಪ್ಲಸ್ ಎರಡು ಅಂದರೆ ಅಲ್ಲ ನಿಮಿಷ ನೋಡಿರಲಿ, ಈ ಒಂದು ಮೈನಸ್ ಎರಡು ಇಲ್ಲಿ ಕೆಳಗಡೆ ಬರುತ್ತೆ. ಮೈನಸ್ ಎರಡು ಮೈನಸ್ 24 ಕೆಳಗಡೆ ಬಂದಾಗ ಎರಡು ಅಲ್ಲಿ ಎರಡು 12 24 ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ 12 ಉಳಿಯುತ್ತೆ. ಓಕೆನಾ? ಈಸ್ ಈಕ್ವಲ್ ಟು ಎನ್ ಮೈನಸ್ 1, ಎನ್ ಈಸ್ ಈಕ್ವಲ್ ಟು 13, ಎನ್ ಈಸ್ ಈಕ್ವಲ್ ಟು ಇದು 12 ಪ್ಲಸ್ 1 ಎಷ್ಟಾಯ್ತು ಇಲ್ಲಿ 13 ಆಗುತ್ತೆ. ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಬ್ರ್ಯಾಕೆಟ್ ಎ ಪ್ಲಸ್ ಎಲ್ ಎಸ್ 13 ಈಸ್ ಈಕ್ವಲ್ ಟು 13 ಬೈ 2 ಇಂಟು ಬ್ರ್ಯಾಕೆಟ್ ಎ ಅಂದರೆ 34 ರೀ, ಎಲ್ ಅಂದರೆ 10. ಎಸ್ 13 ಈಸ್ ಈಕ್ವಲ್ ಟು 13 ಬೈ 2 34 ಒಂದು 10 ಎಷ್ಟಾಯ್ತು ರೀ 44 ಆಗುತ್ತೆ. ಎಸ್ 13 ಈಸ್ ಈಕ್ವಲ್ ಟು 13 ಇಂಟು ಎರಡು ಅಲ್ಲಿ ಎರಡು 22 44, 13 ಇಂಟು 22 ಗುಣಿಸಿದಾಗ ಎಷ್ಟು ಬರ್ತಾ ಇದ್ದಾರೆ ಆನ್ಸರು? ಎಸ್ 13ನೇ ಪದ 286 ಬರ್ತಾ ಇದೆ. ಓಕೆನಾ? ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿರಿ, ಏನು ಹೇಳ್ತಾ ಇದೆ? ಮೈನಸ್ 5 ಪ್ಲಸ್ ಆಫ್ ಮೈನಸ್ 8 ಪ್ಲಸ್ ಆಫ್ ಮೈನಸ್ 11 ಪ್ಲಸ್ ಡ್ಯಾಶ್ 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 ಮೈನಸ್ 230. ಎ ಅಂದರೆ ಎಷ್ಟಿದ್ದಾರೆ ಇಲ್ಲಿ? ಮೈನಸ್ 5 ಇದೆ. ಎಲ್ ಅಂದರೆ ಮೈನಸ್ 230 ಇದೆ. ಡಿ ಅಂದರೆ ಎಷ್ಟಪ್ಪ ಇಲ್ಲಿ? ಮೈನಸ್ 3 ಆಗುತ್ತೆ. ಮೈನಸ್ 8 ಪ್ಲಸ್ 5 ಅಂದರೆ ಮೈನಸ್ 3 ಆಗುತ್ತೆ. ಓಕೆನಾ? ಎಲ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಬ್ರ್ಯಾಕೆಟ್ ಡಿ. ಎಲ್ ಅಂದರೆ ಎಷ್ಟಿದೆಯಪ್ಪ? ಮೈನಸ್ 230 ಈಸ್ ಈಕ್ವಲ್ ಟು ಮೈನಸ್ 5 ಪ್ಲಸ್ ಆಫ್ ಎನ್ ಮೈನಸ್ 1 ಇಂಟು ಬ್ರ್ಯಾಕೆಟ್ ಮೈನಸ್ 3. ದೆನ್ ಮೈನಸ್ 5 ಈ ಕಡೆ ಬಂದಾಗ ಪ್ಲಸ್ 5 ಆಗುತ್ತೆ. ಪ್ಲಸ್ 5 ಅಂದರೆ 230ರಲ್ಲಿ 5 ಹೋದಾಗ 225 ಇಂಟು ಬ್ರ್ಯಾಕೆಟ್ ಎನ್ ಮೈನಸ್ 1 ಇಂಟು ಬ್ರ್ಯಾಕೆಟ್ ಮೈನಸ್ 3. ಎನ್ ಮೈನಸ್ 1 ಈಸ್ ಈಕ್ವಲ್ ಟು ಈ ಮೈನಸ್ 3 ಕೆಳಗಡೆ ಬಂದಾಗ 3 ನೂರ 75ರಲ್ಲಿ 225 ಆಗುತ್ತೆ. ಇದು ಎನ್ ಈಸ್ ಈಕ್ವಲ್ ಟು ಮೈನಸ್ 1 ಈ ಕಡೆ ಬಂದಾಗ ಪ್ಲಸ್ 1 ಆಯಿತು. 75 ಒಂದು ಎಷ್ಟಾಯ್ತು ಇಲ್ಲಿ? 76 ಆಗ್ತಾ ಇದೆ. ಓಕೆ. ದೆನ್ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಬ್ರ್ಯಾಕೆಟ್ ಎ ಪ್ಲಸ್ ಎಲ್ ಎನ್. ಎನ್ ಅಂದರೆ ಎಷ್ಟಿದೆ ರೀ? 76. ಎಸ್ 76 ಈಸ್ ಈಕ್ವಲ್ ಟು 76 ಬೈ 2 ಇಂಟು ಬ್ರ್ಯಾಕೆಟ್ ಮೈನಸ್ 5 ಪ್ಲಸ್ ಆಫ್ ಮೈನಸ್ 230. ಎಸ್ 76 ಈಸ್ ಈಕ್ವಲ್ ಟು 238 ಆಗುತ್ತೆ. ಇಲ್ಲಿ ಇಲ್ಲಿ ಮೈನಸ್ 5 ಮೈನಸ್ 230 ಅಂದರೆ ಮೈನಸ್ 235 ಆಯಿತು. ಇಲ್ಲಿ ನೋಡಿರಿ, ಮೈನಸ್ 235 ಒಂದು ಇಂಟು 38 ಗುಣಿಸಿದಾಗ ಮೈನಸ್ 8930 ಬರ್ತಾ ಇದೆ. 76ರವರೆಗಿನ ಪದ ಮೈನಸ್ 8930 ಬರ್ತಾ ಇದೆ. ಓಕೆನಾ? ನೆಕ್ಸ್ಟ್ ಮೂರನೇ ಮೇನ್ ಕ್ವಶನ್ ನೋಡಿರಿ. ಸಮಾಂತರ ಶ್ರೇಢಿಯಲ್ಲಿ ಎ ಈಸ್ ಈಕ್ವಲ್ ಟು 5, ಡಿ ಈಸ್ ಈಕ್ವಲ್ ಟು 3, ಎನ್ ಈಸ್ ಈಕ್ವಲ್ ಟು 50 ಆದರೆ ಎನ್ ಮತ್ತು ಎಸ್ ಎನ್ಗಳನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇಲ್ಲಿ. ಓಕೆನಾ? ದೆನ್ ಎ ಈಸ್ ಈಕ್ವಲ್ ಟು ಎಷ್ಟಿದೆ ರೀ? ಡಿ 5, ಡಿ ಈಸ್ ಈಕ್ವಲ್ ಟು 3 ಇದೆ. ಎ ಎನ್ ಅಂದರೆ 50 ಇದೆ. ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಬ್ರ್ಯಾಕೆಟ್ ಡಿ. ಎ ಎನ್ ಅಂದರೆ ಎ 50, ಏನು ಅಂದರೆ ಎ 50 ಈಸ್ ಈಕ್ವಲ್ ಟು ಎ 5 ಪ್ಲಸ್ ಎನ್ ಮೈನಸ್ 1 ಇಂಟು ಬ್ರ್ಯಾಕೆಟ್ ಡಿ ಅಂದರೆ 3. 3 ಇಂಟು ಎನ್ ಮೈನಸ್ 1 ಈಸ್ ಈಕ್ವಲ್ ಟು 50ರಲ್ಲಿ 5 ಹೋದರೆ ಎಷ್ಟಾಯ್ತು ಇಲ್ಲಿ? 45 ಆಗುತ್ತೆ. ಎನ್ ಮೈನಸ್ 1 ಈಸ್ ಈಕ್ವಲ್ ಟು 45 ಡಿವೈಡೆಡ್ ಬೈ 3 ಅಂದರೆ 15 ಆಯಿತು ಕ್ಯಾನ್ಸಲ್ ಮಾಡಿದಾಗ. ದೆನ್ ಎನ್ ಈಸ್ ಈಕ್ವಲ್ ಟು ಮೈನಸ್ 1 ಈ ಕಡೆ ಬಂದಾಗ 16 ಆಗುತ್ತೆ. ದೆನ್ ನೆಕ್ಸ್ಟ್ ಒನ್ ನೋಡಿರಿ. ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಬ್ರ್ಯಾಕೆಟ್ ಎ ಪ್ಲಸ್ ಎನ್. ಎಸ್ 16 ಈಸ್ ಈಕ್ವಲ್ ಟು 16 ಬೈ 2 ಇಂಟು ಬ್ರ್ಯಾಕೆಟ್ 5 ಪ್ಲಸ್ 50 ಈಸ್ ಈಕ್ವಲ್ ಟು 440. ಎಸ್ 16 ಈಸ್ ಈಕ್ವಲ್ ಟು 8 ಇಂಟು ಬ್ರ್ಯಾಕೆಟ್ 55 ಈಸ್ ಈಕ್ವಲ್ ಟು 440 ಆಗುತ್ತೆ. ಎರಡನೇದು ನೋಡಿರಿ, ಅದರಲ್ಲಿ ಎ ಈಸ್ ಈಕ್ವಲ್ ಟು 7, ಎ 13 ಈಸ್ ಈಕ್ವಲ್ ಟು 35 ಆದರೆ ಡಿ ಮತ್ತು ಎಸ್ 13ಗಳನ್ನು ಕಂಡುಹಿಡಿಯಿರಿ. ಎ ಅಂದರೆ 7, ಎ 13 ಅಂದರೆ 35. ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಬ್ರ್ಯಾಕೆಟ್ ಡಿ. ಎ ಎನ್ ಅಂದರೆ ಎಷ್ಟಿದೆಯಪ್ಪ ಅಲ್ಲಿ ನಮಗೆ? 35. ಎನ್ ಅಂದರೆ 35 ಈಸ್ ಈಕ್ವಲ್ ಟು 7 ಪ್ಲಸ್ ಎನ್ ಅಂದರೆ 13 ಮೈನಸ್ 1 ಇಂಟು ಬ್ರ್ಯಾಕೆಟ್ ಡಿ. ಇಲ್ಲಿ ನೋಡಿರಿ, 13ರಲ್ಲಿ 1 ಅಂದರೆ 12 ಡಿ ಆಗುತ್ತೆ ಇದು. ಓಕೆನಾ?
ಹನ್ನೆರಡು ಡಿ ಮೂವತ್ತೈದು ಮೈನಸ್ ಏಳು ಅಂದಾಗ ಇಪ್ಪತ್ತೆಂಟು ಆಯಿತು. ಡಿ ಇಸ್ ಈಕ್ವಲ್ ಟು 28/12 ಅಂದರೆ 2.33 ಆಗುತ್ತೆ. ದೆನ್ ನೆಕ್ಸ್ಟ್ ಒನ್ ಎಸ್ ಎನ್ ಇಸ್ ಈಕ್ವಲ್ ಟು (n/2) ಎ ಪ್ಲಸ್ ಎ ಎನ್. ಎಸ್ 13 ಇಸ್ ಈಕ್ವಲ್ ಟು 13/2 (7 ಪ್ಲಸ್ 35). ಎಸ್ 13 ಇಸ್ ಈಕ್ವಲ್ ಟು 13/2 35 ಒಂದು 7 ಅಷ್ಟೇ ಆಯ್ತು, ಇಲ್ಲಿ 42 ಆಗುತ್ತೆ. 2 × 2 = 4 (13×21). 21 13 ಗುಣಿಸಿದಾಗ 273 ಬರ್ತಾ ಇದೆ. ದೆನ್ ಥರ್ಡ್ ಒನ್ ನೋಡಿರಿ, ಎ 12 ಇಸ್ ಈಕ್ವಲ್ ಟು 37, ಡಿ 3 ಇಸ್ ಈಕ್ವಲ್ ಆದರೆ ಎ ಮತ್ತು ಎಸ್ 12 ಕಂಡುಹಿಡಿಯಿರಿ. ಎ 12 ಇಸ್ ಈಕ್ವಲ್ ಟು 37, ಡಿ ಇಸ್ ಈಕ್ವಲ್ ಟು 3, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 × ಡಿ. ಎ 12 ಇಸ್ ಈಕ್ವಲ್ ಟು ಎ ಪ್ಲಸ್ 12 − 1 × 3. ಎ 12 ಅಂದರೆ ಎಷ್ಟಿದೆ ರೀ ನಮಗೆ, 37 ಇದೆ. ಇಸ್ ಈಕ್ವಲ್ ಟು ಎ ಪ್ಲಸ್ 33. 11 × 3 = 33, 11 ಆಗುತ್ತೆ. ಇಲ್ಲಿ 11 × 3 ಎಷ್ಟಿದೆ ರೀ 33 ಆಗುತ್ತೆ. ದೆನ್ ಎ ಇಸ್ ಈಕ್ವಲ್ ಟು 37 33 ಹೋದಾಗ ಎಷ್ಟಾಗ್ತಾ ಇದೆ, ಇಲ್ಲಿ ಉಳಿಯೋದು 4. ಎಸ್ ಎನ್ ಇಸ್ ಈಕ್ವಲ್ ಟು 2 × ಎ ಪ್ಲಸ್ ಎ ಎನ್. ಎನ್ ಅಂದರೆ ಎಷ್ಟಿದೆ ರೀ 12/2, ಎ ಅಂದರೆ 4, ಎ ಎನ್ ಅಂದರೆ 37. 37 × 4 = 41 ಆಯಿತು. 2 × 2 = 6 6 × 41 ಗುಣಿಸಿದಾಗ 246 ಬರ್ತಾ ಇದೆ. ಓಕೆನಾ. ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿರಿ. ಎ 3 ಇಸ್ ಈಕ್ವಲ್ ಟು 15, ಎಸ್ 10 ಇಸ್ ಈಕ್ವಲ್ ಟು 125 ಆದರೆ ಡಿ ಮತ್ತು ಎ 10 ಕಂಡುಹಿಡಿಯಿರಿ. ಎ 3 ಇಸ್ ಈಕ್ವಲ್ ಟು 15, ಎಸ್ 10 ಇಸ್ ಈಕ್ವಲ್ ಟು 125. ದೆನ್ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 × ಡಿ. ಎ 3 ಇಸ್ ಈಕ್ವಲ್ ಟು ಎ ಪ್ಲಸ್ 3 − 1 × ಡಿ. 15 ಇಸ್ ಈಕ್ವಲ್ ಟು ಎ ಪ್ಲಸ್ 2 ಡಿ ಈಕ್ವೇಶನ್ ನಂಬರ್ 1. ಎಸ್ ಎನ್ ಇಸ್ ಈಕ್ವಲ್ ಟು 2 × ಎ ಪ್ಲಸ್ ಎನ್ ಮೈನಸ್ 1 × ಡಿ. ಎಸ್ 10 ಇಸ್ ಈಕ್ವಲ್ ಟು 10/2 × 2 ಎ ಪ್ಲಸ್ 10 − 1 × ಡಿ ಆಗುತ್ತೆ. ಎಸ್ 10 ಅಂದರೆ ಎಷ್ಟಿದೆ ರೀ ನಮಗೆ, 125. 5 × 2 ಎ ಪ್ಲಸ್ 10 × 1 = 9 ಡಿ ಆಗುತ್ತೆ. 25 ಕೆಳಗಡೆ 5 ಮಾಡಿದರೆ 5 × 10 = 25 ಕ್ಯಾನ್ಸಲ್ ಮಾಡಿದಾಗ 25 ಬರ್ತಾ ಇದೆ. ಇದು 2a + 9d ಈಕ್ವೇಶನ್ ನಂಬರ್ 2 ಅಂತ ಕೊಡೋಣ. ಇಲ್ಲಿ ಸಮೀಕರಣ 1 2 ಗುಣಿಸಿದಾಗ 30 = 2a + 4d ಬರ್ತಾ ಇದೆ. ಇದನ್ನು ಸಮೀಕರಣ 3 ಅಂತ ಹೆಸರು ಕೊಡೋಣ. 3 × 2 ಕಳೆದಾಗ −5 = 5d, d = −1. ಸಮೀಕರಣ 1 ನೋಡಿರಿ, 15 = a + 2 − 1. 15 = a − 2, a = ಎಷ್ಟಿದೆ ಇಲ್ಲಿ 17. ಮೈನಸ್ 2 ಈ ಕಡೆ ಬಂದಾಗ +2 ಆಗುತ್ತೆ. 15 × 2 ಎಷ್ಟಾಯ್ತು ರೀ, ಇಲ್ಲಿ 17 ಆಗುತ್ತೆ. ಎ 10 = a + 10 − 1 × d. ಎ 10 = 17 + 9 × −1. +(−) −17 − 9 ಅಂದರೆ ಎಷ್ಟಾಗುತ್ತೆ, ಇಲ್ಲಿ 8 ಉಳಿತಾ ಇದೆ. ಓಕೆನಾ. ಓಕೆನಾ, ಅರ್ಥ ಆಯ್ತಲ್ವಾ. ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಇದರ ಮುಂದಿನ ಭಾಗವನ್ನು Part 2 ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮಸ್ತೆ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ.